ಏನಮ್ಮ ನೀರು ಬಂತ ಮನೆಯೊಳಗೆ? ಹಾಂ, ಎಷ್ಟೊತ್ತಿಗೆ ಬಂತಮ್ಮ? ಒಂದು ನಾಲ್ಕೂವರೆ ಐದು ಗಂಟೆಗೆ. ಹಾಂ ಹಾಂ, ನೀವಾಗ ಎಚ್ಚರ ಇದ್ರ? ಇಲ್ಲ, ನಮಗೆ ಗೊತ್ತಿಲ್ಲ. 3 ಗಂಟೆಗೆ ಒಮ್ಮೆ ಹೊರಗೆ ಹೋಗಿ ಬಂದಿದ್ದೇನೆ, ಆಗ ನೀರೇನಿಲ್ಲ ಆಯ್ತು. ಮತ್ತೆ ಬಂದು ಸ್ವಲ್ಪ ಮಲಗಿದೊಳಗೆ ನಿದ್ರೆ ಬಂತು. ನಂಗೆ ಇವ್ರು ಬಂದು 5 ಗಂಟೆಗೆ ಕರೆದೆ ಗೊತ್ತು. ಅಲ್ಲಿವರೆಗೆ ನಮಗೆ ಏನು ವಿಷಯ ಗೊತ್ತಿಲ್ಲ. ಆ ಕರೀತಾರೆ ಅಂತೇಳಿ ನಾನು ನೋಡಿ ಹೊರಗೆ ಹೋಗಿ ಬಾಗಿಲು ತೆಗೆಯುವಾಗ ಬಾಗಿಲು ಮೆಟ್ಲ ಹತ್ರ ನೀರು ಎತ್ತಿದೆ. ಭಯ ಆಯ್ತು. ಭಯ ಆಯ್ತು. ಮಗಳು ಮತ್ತೆ ಇನ್ನೊಬ್ಳು ಉಳ್ಳಿದ್ದಾಳೆ, ಅವ್ರನ್ನೆಲ್ಲ ಕರೆದು ಹೇಳಿಸಿದೆ. ಹೇಳಿಸಿ ಅವ್ರು ಬಂದ 1/2 ಗಂಟೆ ಒಳಗೆ ಇಲ್ಲಿ ಈಚೆಯಿಂದ ನೀರು ನುಗ್ಗಿತು ಅಡಿಗೆ ಮನೆಗೆ. ಮತ್ತೆ ಅಲ್ಲಿ ಎದುರು ಕೂಡ ಹಾಗೆ. ತಾವು ನೋಡ್ತಾ ಇದ್ರಿ, ಇದು ಪಯಸ್ವಿನಿ ನದಿ ಉಕ್ಕಿ ಹರಿಯುವಂಥ ಒಂದು ದೃಶ್ಯ. ಇದು ಏನು ಅಂತೇಳಿದರೆ ಆಲಿಟಿ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಮಿತ್ತಡ್ಕ ಕುದುಕುಳಿ ಅನ್ನುವಂಥ ಪ್ರದೇಶ. ಈ ಹೊಳೆ ಬದಿಯಲ್ಲೇ ಇರುವಂಥ ಮನೆಗಳಿಗೆ ಇವತ್ತು ಬೆಳಿಗ್ಗೆ ಮುಂಜಾನೆ ಒಂದು 5 ಗಂಟೆ ಹೊತ್ತಿಗೆ ಸಡನ್ನಾಗಿ ನೀರು ನೆರೆ ಬಂದಿದೆ, ಒಳಗಡೆ ಬಂದಿದೆ. ಆ ಸಂದರ್ಭದಲ್ಲಿ ಮನೆಯವರು ಮಲ್ಕೊಂಡಿದ್ದರು. ಮತ್ತು ಅವರಿಗೆ ಎಚ್ಚರಾಗಿ ನೋಡಬೇಕಾದ್ರೆ, ಆಚೆ ಪಕ್ಕದ ಮನೆಯವರು ಬಂದು ಕರಿಬೇಕಾದ್ರೆ ಎಚ್ಚರ ಆಗಬೇಕಾದ್ರೆ ಮನೆಯೊಳಗೆ ನೀರು ನುಗ್ಗಿದೆ. ಆದರೆ ದೊಡ್ಡ ಮಟ್ಟದ ಹಾನಿ ಏನೂ ಆಗಲಿಲ್ಲ. ಆದರೂ ಕೂಡ ಒಂದು ಭಯದ ವಾತಾವರಣದಲ್ಲಿ ಇಲ್ಲಿ ಜೀವಿಸಬೇಕಾದಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅಂತೂ ಈಗ ನೋಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಈಗ ಸಮಯ ಸುಮಾರು 8:30 ಆಗಿದೆ. ಸೊ ಇಷ್ಟು ಹೊತ್ತಿಗೆ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಆಗಿದೆ. ಬೆಳಗಿನ ಜಾವದಲ್ಲಿ 5:30 ಗಂಟೆಗೆ ಸುಮಾರು ಈ ಮನೆಗೆ ಒಳಗಡೆ ಬಂದಷ್ಟು ನೀರಿತ್ತು. ಈಗ ಅಷ್ಟರ ಮಟ್ಟಿಗೆ ನೀರಿಲ್ಲ. ಸ್ವಲ್ಪ ಮಟ್ಟಿನ ನೀರಿನ ಒಂದು ಏರಿಕೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು.